ಪ್ರಧಾನಿ ನರೇಂದ್ರ ಮೋದಿ ಅವರು ಏಪ್ರಿಲ್ ಅಂತ್ಯಕ್ಕೆ ರಾಜ್ಯಕ್ಕೆ ಆಗಮಿಸಿ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗೋದಕ್ಕಿದ್ದಾರೆ ಮೋದಿ ಆಗಮನಕ್ಕೂ ಮುನ್ನ ರಾಜ್ಯದಲ್ಲಿ ಟ್ರೆಂಡ್ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ತಯಾರಿಯನ್ನ ಮಾಡ್ಕೊಳ್ತಾ ಇದೆ ರಾಜ್ಯದಲ್ಲಿ 2 ದಿನ ಮೆಗಾ ಕ್ಯಾಂಪೇನ್ ಮೂಲಕ ಬಿಜೆಪಿ ಪರವಾದಂತ ಅಲೆ ಸೃಷ್ಟಿಯಾಗಬೇಕು ಅಥವಾ ಪೂರಕವಾದಂತ ವಾತಾವರಣ ಸೃಷ್ಟಿಯಾಗಬೇಕು ಅನ್ನು ಪ್ಲಾನ್ ಅನ್ನು ಬಿಜೆಪಿ ಮಾಡ್ಕೊಂಡಿರೋದು ಇವತ್ತು ಮತ್ತು ನಾಳೆ ಬಿಜೆಪಿಯ ವಿಶೇಷ ಮಹಾಪ್ರಚಾರ ನಡೆಯೋದಕ್ಕಿದೆ ಚುನಾವಣಾ ಇನ್ಚಾರ್ಜ್ ಆಗಿ ಯಾವ ಯಾವ ಕ್ಷೇತ್ರಕ್ಕೆ ಯಾರ್ಯಾರನ್ನ ನೇಮಕವಾಗಿ ಮಾಡಲಾಗಿದೆ ಅವರೇ ನೇತೃತ್ವವನ್ನು ವಹಿಸಿಕೊಂಡು ಈ ವಿಶೇಷ ಪ್ರಚಾರವನ್ನ ಮಾಡುತ್ತಾ ಇದ್ದಾರೆ ಆ ಮೂಲಕ ಕ್ಷೇತ್ರಗಳಲ್ಲಿ ಮೋದಿ ಪರವಾದಂತ ಬಿಜೆಪಿ ಪರವಾದಂತ ಅಲೆ ಸೃಷ್ಟಿಯಾಗಬೇಕು ಅನ್ನುವಂತ ಪ್ರಯತ್ನ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ ಗಣಪತಿ ಈ ವಿಶೇಷ ಅಭಿಯಾನ ಯಾವ ರೀತಿ ಇರುತ್ತೆ ಯಾವ ರೀತಿ ಬಿಜೆಪಿ ಪರವಾದಂತ ಅಲೆಯನ್ನು ಸೃಷ್ಟಿಸುವಂತ ಪ್ರಯತ್ನಗಳಾಗುತ್ತೆ ರಕ್ಷತ್ ಬೆಳಗ್ಗೆಯಿಂದ ಈಗಾಗಲೇ ಆರಂಭ ಆಗಿರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ವಿಶೇಷ ಮಹಾಪ್ರಚಾರ ಅಭಿಯಾನ ಆರಂಭ ಆಗಿರುವಂತದ್ದು ಜೊತೆಗೆ ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ವಿಶೇಷ ಮಹಾಪ್ರಚಾರ ಅಭಿಯಾನ ಇರುತ್ತೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಮೋದಿಯವರ ಆಗಮನಕ್ಕೂ ಮೊದಲು ಮಾಡ್ತಾ ಇರುವಂತದ್ದು ಒಂದಷ್ಟು 224 ಕ್ಷೇತ್ರದಲ್ಲಿ ಏಕಕಾಲದಲ್ಲಿ ಈ ಪ್ರಚಾರ ಆರಂಭ ಮಾಡಿದ್ರೆ ಮೋದಿಯವರ ವೆಲ್ಕಮ್ ಗೆ ಒಂದು ವಿಶೇಷವಾದಂತ ಸ್ವಾಗತ ಕೊರ್ದಂಗ ಆಗುತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಜೊತೆಗೆ ಹೈಕಮಾಂಡ್ನ ಒಂದಷ್ಟು ವರಿಷ್ಠರು ಸೇರಿ ಈ ರೀತಿಯಾದಂತ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡುತ್ತಿರುವಂತದ್ದು ಇನ್ನು ಬೆಳಗ್ಗೆ ಆರಂಭ ಆದ್ರೆ ಪ್ರಮುಖವಾಗಿ ಆಯಾ ಅಭ್ಯರ್ಥಿಗಳು ಇರುವಂತ ಕ್ಷೇತ್ರದಲ್ಲಿ ಏನಾದರೂ ಕೂಡ ಪ್ರತಿಮೆಗಳು ಇದ್ದಾಗ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರಬಹುದು ಹಾಗೆ ಗಣ್ಯ ವ್ಯಕ್ತಿಗಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಬೆಳಗ್ಗೆಯಿಂದ ಆರಂಭ ಆದ್ರೆ ರೋಡ್ ಶೋ ಮನೆ ಮನೆ ಪ್ರಚಾರ ಹಾಗೆ ವ್ಯಕ್ತಿಗಳ ಜೊತೆಗೆ ಜೊತೆಗೆ ಒಂದಷ್ಟು ಕಾರ್ಯಕರ್ತರ ಜೊತೆಗೆ ಸಂವಾದ ಇರುತ್ತೆ ನೇರವಾಗಿ ಏನಾದರೂ ಕೂಡ ಸಮಸ್ಯೆಗಳು ಇದ್ರೆ ಸ್ಥಳೀಯವಾಗಿ ಅದನ್ನು ಚರ್ಚೆ ಮಾಡುವಂತ ಅವಶ್ಯಕತೆ ಇರುತ್ತೆ ಹೀಗಾಗಿ ಈ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಪ್ರಮುಖ ಹೈಕಮಾಂಡ್ ನಾಯಕರು ನೇರವಾಗಿ ಭಾಗಿಯಾದ್ರೆ ಒಂದಷ್ಟು ಕಡೆ ರಾಜ್ಯ ನಾಯಕರು ಅಂದ್ರೆ ರಾಜ್ಯ ಹಿರಿಯ ನಾಯಕರು ಕೂಡ ಈ ಮಹಾ ವಿಶೇಷವಾದಂತ ಒಂದು ಅಭಿಯಾನಗಳಲ್ಲಿ ಭಾಗಿಯಾಗ್ತಾರೆ ಈ ಎಲ್ಲದಕ್ಕೂನು ಪ್ರಮುಖವಾಗಿ ಮೋದಿ ಬರುವ ಮುನ್ನ ಅಂದ್ರೆ ಏನಾದರೂ ಕೂಡ ಅದ್ದೂರಿಯಾಗಿ ಅಥವಾ ಒಂದಷ್ಟು ಟ್ರೆಂಡ್ ಸೆಟ್ ಮಾಡುವ ನೆಪದಲ್ಲಿ ರಾಜ್ಯ ಬಿಜೆಪಿ ನಾಯಕರು ಏಕಕಾಲದಲ್ಲಿ ಇಂತಹ ಒಂದು ಅಭಿಯಾನಗಳನ್ನು ಈಗಾಗಲೇ ಆರಂಭ ಮಾಡುವಂಥದ್ದು ಮೇ 8 ರವರೆಗೂ ಇರುವಂತಹ ಈ ಪ್ರಚಾರದಲ್ಲಿ 2 ದಿನ ಒಂದು ವಿಭಿನ್ನವಾಗಿ ಮಾಡೋದ್ರ ಮೂಲಕ ಬಿಜೆಪಿಯ ಪರವಾದಂತ ಒಂದು ಅಲೆ ಸೃಷ್ಟಿ ಮಾಡಲಿಕ್ಕೆ ಈಗಾಗಲೇ ರಾಜ್ಯ ನಾಯಕರು ಚಿಂತನೆ ಮಾಡಿರೋದ್ರಿಂದ ಅಭಿಯಾನ ಆರಂಭ ಆಗಿರುವಂಥದ್ದು ಜೊತೆಗೆ ಸಾಯಂಕಾಲ ಆದ ತಕ್ಷಣ ನಿನ್ನೆ ನೇರವಾಗಿ ಒಂದಷ್ಟು ಚರ್ಚೆ ಇರುತ್ತೆ ಜೊತೆಗೆ ಬಿಜೆಪಿ ಪರವಾಗಿ ಯಾಕೆ ಓಟ್ ಹಾಕಬೇಕು ಅಂತ ಒಂದಷ್ಟು ಸ್ಥಳೀಯರ ಜೊತೆಗೆ ಒಂದಷ್ಟು ಚರ್ಚೆ ಮಾಡಬೇಕಾಗುತ್ತೆ ಹಾಗೆ ಒಂದಷ್ಟು ಬುದ್ಧಿಜೀವಿಗಳಂತಿರ್ತಾರೆ ಅವ್ರ ಜೊತೆ ಕೂಡ ಒಂದಷ್ಟು ಸಂವಾದ ಮಾಡಿ ನೇರವಾಗಿ ಬಿಜೆಪಿಯ ಒಂದಷ್ಟು ಮೈನಸ್ ಇರ್ಬೋದು ಪ್ಲಸ್ ಇರ್ಬೋದು ಒಂದು ಚರ್ಚೆ ಮಾಡೋ ಮೂಲಕ ಬಿಜೆಪಿ ಜನರ ಪರವಾಗಿದೆ ಅಭಿವೃದ್ಧಿ ಪರವಾಗಿದೆ ಬಿಜೆಪಿ ಮುಂದೂ ಕೂಡ ಅಭಿವೃದ್ಧಿ ಮಾಡುತ್ತೆ ಈ ರೀತಿಯಾದಂಥ ಒಂದು ಸಂದೇಶವನ್ನು ಒಂದು ಟ್ರೆಂಡನ್ನು ಸೃಷ್ಟಿ ಮಾಡಿ ನೇರವಾಗಿ ಮೋದಿಯವರು 2 ದಿನಗಳ ಬಳಿಕ ರಾಜ್ಯಕ್ಕೆ ಆಗಮಿಸಿ ಮತ್ತಷ್ಟು ಬಿಜೆಪಿಯ ಪರವಾದಂಥ ಅಲೆಗಳನ್ನು ಸೃಷ್ಟಿ ಮಾಡ್ತಾರೆ ಈ ನಿಟ್ಟಿನಲ್ಲಿ ಈ 2 ದಿನದ ಅಭಿಯಾನ ಸಾಕ್ಷಿಯಾಗಲಿದೆ ರಕ್ಷಿತ್ ಧನ್ಯವಾದ ಗಣಪತಿ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ